ನಮಸ್ಕಾರ ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ವಾತ್ಸಲ್ಯ ಕುಟುಂಬಕ್ಕೆ ಸೂರು ಒದಗಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ನಿರ್ಗತಿಕ ಕುಟುಂಬಗಳು ಸಮಾಜದಲ್ಲಿ ಎಲ್ಲರಂತೆ ನೆಮ್ಮದಿಯ ಜೀವನ ನಡೆಸಿ ಬಾಳಿ ಬದುಕಲು ವಾತ್ಸಲ್ಯ ಯೋಜನೆ ಸಹಕಾರಿಯಾಗಿದೆ. ಗಣೇಶ್ ಬಿ. ಹೌದು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಡಾಕ್ಟರ್ ಹೇಮಾವತಿ ಬಿ ಹೆಗ್ಡೆ ಅವರು ಸೇವಾ ಮನೋಭಾವನೆಯ ಚಿಂತನೆಯಡಿಯಲ್ಲಿ ನಿರ್ಗತಿಕ ಕುಟುಂಬಗಳಿಗೆ ವಾತ್ಸಲ್ಯ ಸೂರು ನಿರ್ಮಾಣ ಮಾಡಿ ಹಸ್ತಾಂತರಿಸುವ ಮಹತ್ ಕಾರ್ಯಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸಂಪೂರ್ಣ ವೆಚ್ಚವನ್ನು ಭರಿಸಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ಎರಡು ಅರ್ಹ ಕುಟುಂಬಗಳಿಗೆ ಮನೆ ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೊಪ್ಪಳ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಗಣೇಶ್ ಬಿ ಅವರು ಕಸ್ತೂರಮ್ಮ ಹಾಗೂ ಮಲ್ಲಮ್ಮ ಭೀಮಣ್ಣ ದಂಪತಿಗಳಿಗೆ ವಾತ್ಸಲ್ಯ ಮನೆ ಹಸ್ತಾಂತರಿಸಿ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ನಿರ್ಗತಿಕ ಕುಟುಂಬಗಳು ಸಮಾಜದಲ್ಲಿ ಎಲ್ಲರಂತೆ ನೆಮ್ಮದಿಯ ಜೀವನ ನಡೆಸಿ ಬಾಳಿ ಬದುಕುವುದಕ್ಕೆ ವಾತ್ಸಲ್ಯ ಯೋಜನೆ ಸಹಕಾರಿಯಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕಳೆದ 4 ದಶಕಗಳಿಂದ ರಾಜ್ಯದಾದ್ಯಂತ ತನ್ನ ಸೇವಾ ಚಟುವಟಿಕೆಗಳನ್ನು ಮುನ್ನಡೆಸುತ್ತಾ ಬರ್ತಾ ಇದ್ದು ರಾಜ್ಯದಲ್ಲಿ 12,000 ಅತ್ಯಂತ ಕಡು ಬಡತನವಿರುವ ವೃದ್ಧ ಕುಟುಂಬಗಳಿಗೆ ತನ್ನ ಜೀವನ ನಿರ್ವಹಣೆಗೆ ಅಗತ್ಯಗಳನ್ನು ಪೂರೈಸಲು ನೆರವಾಗುವ ನಿಟ್ಟಿನಲ್ಲಿ ಮಾಸಿಕ ಸಹಾಯಧನ ನೀಡ್ತಾ ಇದ್ದು ನಿರ್ಗತಿಕ ಕುಟುಂಬಗಳು ಸದಸ್ಯರು ತನ್ನ ಹಸಿವನ್ನ ನೀಗಿಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನೆರವಾಗ್ತಾ ಇದೆ. ಇಂತಹ ಅರ್ಹ ಕುಟುಂಬಗಳನ್ನು ಗುರುತಿಸಿ ಪಾತ್ರೆ ಪರಿಕರಗಳು, ವಸ್ತ್ರ ಹಾಗೂ ಅಗತ್ಯ ವಸ್ತುಗಳ ಕಿಟ್ಗಳನ್ನು ಒದಗಿಸಿ ಇದೀಗ ವಾಸಿಸಲು ಯೋಗ್ಯವಲ್ಲದ ಮನೆಯಲ್ಲಿರುವ ನಿರ್ಗತಿಕ ಕುಟುಂಬಗಳಿಗೆ ವಾತ್ಸಲ್ಯ ಮನೆ ನಿರ್ಮಾಣ ಮಾಡುವ ಕಾರ್ಯಕ್ಕೆ ನಮ್ಮ ಸಂಸ್ಥೆ ಮುಂದಾಗಿದೆ. ಇಂದಿನ ಈ ಆಧುನಿಕ ಯುಗದಲ್ಲಿಯೂ ಇಂತಹ ಹಲವು ಕುಟುಂಬಗಳಿದ್ದು ಇವರಿಗೆ ಆಸರಿಯನ್ನು ಒದಗಿಸುವ ಡಾಕ್ಟರ್ ಹೇಮಾವತಿ ಬಿ ಹೆಗ್ಡೆಯವರ ಕನಸು ಇದೀಗ ನನಸಾಗಿದೆ. ವಾತ್ಸಲ್ಯ ಮನೆಯೊಂದಿಗೆ ಮೂಲಭೂತ ಸೌಕರ್ಯಗಳಾದ ಸ್ನಾನಗೃಹ ಮತ್ತು ಶೌಚಾಲಯವನ್ನು ನಿರ್ಮಾಣ ಮಾಡಿ ಇಂದು ಹಸ್ತಾಂತರ ಮಾಡಿದ್ದೇವೆ. ಈ ಕುಟುಂಬಗಳಿಗೆ ಮುಂದಿನ ದಿನಗಳಲ್ಲಿ ಒಳಿತಾಗಲಿ ಅಂತ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಸಂತೋಷ್ ಕುಮಾರ್, ಯೋಜನಾಧಿಕಾರಿ ರಾಜೇಶ್ ಎಂ ಕಾನರ್ಪ, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಸತೀಶ್ ಬಾಳೆ, ವಾಣಿಶ್ರೀ, ಯುವ ಬ್ರಿಗೇಡ್ ಗಬ್ಬರು ಇದವರ ಸದಸ್ಯರು, ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಕಾರ್ಯಕರ್ತರು, ಯೋಜನೆಯ ಒಕ್ಕೂಟದ ಪದಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು ಹಾಗೂ ಊರಿನ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಂದ್ರೆ ಎಲ್ಲರಿಗೂ ತಾಯಿಯ ಸಮಾನದಲ್ಲಿರುವಂತಹ ಆ ಹಿನ್ನೆಲೆಯಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮ ಅನ್ನುವಂಥದ್ದು ಮಹಿಳೆಯರನ್ನು ವಿಶೇಷವಾಗಿ ಸಶಕ್ತಿಗೊಳಿಸುವಂಥದ್ದು, ಅದರ ಬಟ್ಟಿಗೆ ಕಷ್ಟದಲ್ಲಿರುವಂತಹ ಕುಟುಂಬಗಳಿಗೆ ಧರ್ಮಸ್ಥಳದಿಂದ ತಿಂಗಳಿಗೆ ₹1,000 ತನಕ ಮಾಸಾಸನ ಕೊಡುವಂಥದ್ದು, ಹಲವು ಅನೇಕ ಕುಟುಂಬಗಳಿಗೆ ನಾವು ಮಾಸಾಸನ ಕೊಡುವಂಥದ್ದಿದೆ. ಇದರ ಒಟ್ಟಿಗೆ ಕಳೆದ 2 ವರ್ಷದಿಂದ ಯಾರು ಈಗ ಇಂಥವ್ರು ನಿರ್ಗತಿಕರು ಯಾರಿದ್ದಾರೆ ಅವರಿಗೆ ಅಡುಗೆ ಮಾಡಲಿಕ್ಕೆ ಪಾತ್ರೆ ಇಲ್ಲ ಅನ್ನೋಂಥದ್ದನ್ನು ಮಲಗಲಿಕ್ಕೆ ಚಾಪೆ ಇಲ್ಲ, ಬೆಡ್ಶೀಟ್ ಇಲ್ಲ, ಅವರಿಗೆ ನೈಟಿಯೋ ಸಾರಿಯೋ ಇಂಥದ್ದೆಲ್ಲ ಇಲ್ಲ ಅಂತ ನೋಡಿಬಿಟ್ಟು ಅದನ್ನು 2 ವರ್ಷದಿಂದ ಪೂಜ್ಯ ಹೆಗಡೆಯವರ ಹುಟ್ಟಿದ ಹಬ್ಬದ ನೆನಪಿಗಾಗಿ ಅಮ್ಮನವರು ಒಂದು ಕುಟುಂಬಕ್ಕೆ ₹1,000-2,000 ಮೌಲ್ಯದ ವಸ್ತುಗಳನ್ನು ಕೊಡುವಂಥದ್ದನ್ನು ಮಾಡಿದರು. ಇದರ ಒಟ್ಟಿಗೆ ನೆಕ್ಸ್ಟ್ ಮುಂದುವರಿದ ಭಾಗವಾಗಿ ಈ ರೀತಿ ನಮ್ಮ ಮಾಸ್ಟರ್ಸನ ಕೊಡುವಂಥ ಯಾರು ಪಾಟಿದ್ದಾರೆ ಇವರಿಗೆ ವರ್ಷ ತಿಂಗಳು ಬರುತ್ತೆ ಇಲ್ವಾ, ಬಹುಶಃ ಅವರಿಗೆ ಆಧಾರ್ ಕಾರ್ಡ್ ಸರಿಯಿಲ್ಲ ಅನ್ನೋ ಕಾರಣಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಮುಂದೆ ವಾಸ್ತಲ್ಯ ಕಿಟ್ಟು ಬಹುಶಃ ನಾವು ಕೊಟ್ಟಿದ್ದೇವೆ ಈ ಚಾಪೆ ಅಂತ ಇದ್ದದ್ದನ್ನು. ಈ ಹಿನ್ನೆಲೆಯಲ್ಲಿ ಅವರಿಗೆ ಮುಂದುವರೆದ ಭಾಗವಾಗಿ ದಾನಿಗಳಿದ್ದ ಇವರೆಲ್ಲ ಜಾಗ ಕೊಟ್ಟವರು ಕೂಡ ಸ್ವಲ್ಪ ಇಲ್ಲಿದ್ದರಿಂದ ಅವರು ಅವರ ಜೀವಂತ ಕಾಲದ ತನಕ ಆನಂತರದಲ್ಲಿ ಅದು ಮುಂದೆ ಏನು ಗೊತ್ತಿಲ್ಲ ನಮಗೆ, ಅವ್ರ ಜೀವಂತ ಇರುವ ತನಕ ಒಂದು ಸಂತೋಷದಲ್ಲಿ ಇರಲಿ. ಪೂಜ್ಯ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆಯವರು, ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರು ಸ್ಮರಿಸಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಂಪೂರು ವ್ಯಾಪ್ತಿಯಲ್ಲಿ ನಾನು ಇವರೇ ಹೇಳಿದಾಗೆ ನಮ್ಮ ಪ್ರಾದೇಶಿಕ 6 ಜಿಲ್ಲೆ ಇದೆ ನನಗೆ. 6 ಜಿಲ್ಲೆಯಲ್ಲಿ ಇದು ಬೇರೆ ಬೇರೆ ಬೇಡಿಕೆ ಹೋಗಿದೆ. ಆದರೆ ಈ ವರ್ಷದಲ್ಲಿ ಪ್ರಥಮ ಬಾರಿಗೆ ಒಂದು ವಾತ್ಸಲ್ಯ ಅನ್ನುವಂಥ ಒಂದು ಮನೆಯ ಕೆಲಸ ಪೂರ್ಣಗೊಂಡು ಅದನ್ನು ಹಸ್ತಾಂತರ ಮಾಡುವಂತೆ ಸಂದರ್ಭದಲ್ಲಿ ನಾನು ಸತೀಶ್ ಅವರಿಗೆ, ಸಂತೋಷ್ ಅವರಿಗೆ ಮತ್ತು ಯೋಜನಾಧಿಕಾರಿ ರಾಜೇಶ್ ಅವರಿಗೆ ಮತ್ತು ಎಲ್ಲ ಇಲ್ಲಿ ಬಂದಿರುವಂಥ ದಾನಿಗಳಿದ್ದಾರೆ ಅವರನ್ನು ಮತ್ತು ವಿಶೇಷವಾಗಿ ಕಾರ್ಯಕ್ರಮ ಹಾರಾಡುತ್ತಿರುವ ಹಕ್ಕಿಗೂ ವಿಶ್ರಾಂತಿಗೆ ಬೇಕಾದಾಗ ಒಂದು ಗೂಡು ಬೇಕು. ಎಲ್ಲೋ ಹಗಲಲ್ಲಿ ಎಲ್ಲೋ ಹಾರಾಡ್ತದೆ, ಎಲ್ಲೋ ಮರದ ಮೇಲೆ ಅಲ್ಲಿ ಕೂತ್ಕೊಳ್ತದೆ. ಆದರೆ ತನಗೆ ಮಳೆಗಾಲದಲ್ಲಿಯೋ ಅಥವಾ ಯಾವುದೋ ಸಂದರ್ಭದಲ್ಲಿ ವಿರಾಮ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಗೂಡನ್ನು ಕಟ್ಟಿಕೊಳ್ಳುತ್ತದೆ, ಅದು ಒಳಗಡೆ ಮರಿ ಇಟ್ಟುವಂಥದ್ದು ಅದು ಆಶ್ರಯ ಪಡೆಯುವಂಥದ್ದು ಮಾಡ್ತದೆ. ವರದಿ ರಾಜು, ಎಸ್ ಮಹಾಯುದ್ಧ ನ್ಯೂಸ್, ರಾಯಚೂರು.